35 ವರ್ಷಗಳ ಕಾಲ ಕೆಲಸ ಮಾಡಿ ನಿವೃತ್ತಗೊಂಡ ಬಡ ಗ್ರಾಮ ಸೇವಕನಿಗೆ ಅನ್ಯಾಯವಾಗಿದೆ. ಕಾಲಿಯಾಳೆಯಲ್ಲಿ ಸಹಿ ಪಡೆದು ತನ್ನ ಮನೆಯವರಿಗೆ ಸಿಗಬೇಕಾದ ಕೆಲಸವನ್ನು ತಪ್ಪಿಸುವ ಪ್ರಯತ್ನ ನಡೆದಿದೆ ಎಂದು ನಿವೃತ್ತ ಗ್ರಾಮ ಸೇವಕ ಆರೋಪಿಸಿದ್ದಾನೆ. ಭಟ್ಕಳ ತಾಲೂಕಿನ ಸೂಸಗಡಿ ಭಾಗದ ಗ್ರಾಮ ಸೇವಕರಾಗಿ ಅನಂತ್ ಮಹಾಲೆ ಎಂಬುವರು ಸುಮಾರು 35 ವರ್ಷಗಳ ಕಾಲ ಕೆಲಸ ಮಾಡಿ ನಿವೃತ್ತಗೊಂಡಿದ್ದು ಅವರಿಗೀಗ ಅನ್ಯಾಯವಾಗಿದೆ. ಮಾನವೀಯತೆ ಹಾಗೂ ಸರ್ಕಾರದ ಆದೇಶದಂತೆ ಇವರ ನಿವೃತ್ತಿ ನಂತರ ಅವರ ಕುಟುಂಬದ ಓರ್ವರಿಗೆ ಕೆಲಸ ನೀಡಬೇಕೆಂದು ಆದೇಶವಿದ್ದರೂ ಸಹ ನಮಗೆ ಕೆಲಸ ಬೇಕಿಲ್ಲ ಎಂದು ಗುತ್ತಿಗೆ ಆಧಾರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ತಹಶೀಲ್ದಾರರ ಕಾರು ಚಾಲಕ ಗಣಪತಿ ಶೇಟ್ ಎನ್ನುವರು ಮೋಸದಲ್ಲಿ ಸಹಿ ಪಡೆದು ತನಗೆ ಆ ಕೆಲಸ ಹಾಕಿಸಿ ಬಗ್ಗೆ ನಿವೃತ್ತ ಗ್ರಾಮ ಸೇವಕ ಅನಂತ್ ಮಹಾಲೆ ನೇರ ಆರೋಪ ಮಾಡಿದ್ದಾರೆ. ಕಂದಾಯ ಇಲಾಖೆಯ ಗ್ರಾಮ ಸೇವಕ ಹುದ್ದೆಯಲ್ಲಿ ಕೆಲಸ ಮಾಡಿದ ವ್ಯಕ್ತಿ ಅವನ ನಿವೃತ್ತಿ ನಂತರ ಅವರ ಪುತ್ರ ಪುತ್ರಿ ಅಥವಾ ಪತ್ನಿಗೆ ಆ ಕೆಲಸ ನೀಡಬೇಕೆಂದು ಸರ್ಕಾರದ ನಿಯಮವಿದೆ. ಆದರೆ ಕಂದಾಯ ಇಲಾಖೆಯಲ್ಲಿ ಸತತ 35 ವರ್ಷಗಳ ಕೆಲಸ ಮಾಡಿದ ನಿವೃತ್ತ ಗ್ರಾಮ ಸೇವಕನ ಕುಟುಂಬಕ್ಕೆ ಕೆಲಸ ಸಿಗಬಾರದು ಎಂಬ ದುರುದ್ದೇಶದಿಂದ ಗ್ರಾಮ ಸೇವಕರ ಮನೆಗೆ ತೆರಳಿ ಅವರಿಂದ ಖಾಲಿ ಹಾಳೆಯಲ್ಲಿ ಸಹಿ ಪಡೆದು ಅವರಿಂದ ಕೆಲಸ ತಪ್ಪಿಸುವ ಪ್ರಯತ್ನ ನಡೆದಿರುವುದು ಈಗ ಬಯಲಾಗಿದೆ. ತಹಶೀಲ್ದಾರ್ ಮುಂದೆ ನಿವೃತ್ತ ಗ್ರಾಮ ಸೇವಕ ಬಾರದೆ ಅವರು ಮುಖಾಮುಖಿಯಲ್ಲಿ ಯಾವುದೇ ಲಿಖಿತ ಹೇಳಿಕೆ ಬರೆದುಕೊಡದೇ ಇದ್ದರೂ ತಹಶೀಲ್ದಾರ್ ಅವರು ಯಾವ ಆಧಾರದ ಮೇಲೆ ಗುತ್ತಿಗೆ ಆಧಾರದಲ್ಲಿ ತಹಶೀಲ್ದಾರರ ಕಾರು ಚಾಲಕ ತಂದುಕೊಟ್ಟ ಸಹಿ ಹಾಕಿ ಪತ್ರವನ್ನ ಅನುಮೋದನೆಗೆ ಸಲ್ಲಿಸಿದ್ದಾರೆಂಬುದು ಕುಟುಂಬದವರ ಪ್ರಶ್ನೆಯಾಗಿದೆ. ಹಾಗಿದ್ದರೆ ಯಾರೋ ಎಲ್ಲಿಯೋ ಯಾರ ಮುಂದೆಯೋ ಸಹಿ ಪಡೆದಲ್ಲಿ ಅದಕ್ಕೆ ತಹಶೀಲ್ದಾರ್ ಪರಿಶೀಲನೆ ಮಾಡದೆ ಅನುಮೋದಿಸಬಹುದೇ ಎಂಬುದು ಅವರ ಜವಾಬ್ದಾರಿಯನ್ನು ಪ್ರಶ್ನಿಸಿದಂತಾಗಿದೆ. ಸುಮಾರು 35 ವರ್ಷಗಳಿಂದ ಅನಂತ್ ಮಹಾಲೆ ಅವರು ಪ್ರಾಮಾಣಿಕವಾಗಿ ನಿಸ್ವಾರ್ಥ ಕೆಲಸ ಮಾಡಿದ್ದು ತಮ್ಮ ಸುದೀರ್ಘ ಅವಧಿಯ ಸೇವೆಯ ನಂತರ ಅವರು ಸೆಪ್ಟೆಂಬರ್ 30ರಂದು ತಹಶೀಲ್ದಾರ್ ಸಮ್ಮುಖದಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಸಹ ಮಾಡಿ ಗೌರವಿಸಲಾಗಿತ್ತು. ಜನರಿಂದಲೂ ಉತ್ತಮ ಸಂಬಂಧ ಹೊಂದಿರುವ ಇವರು ಸರ್ಕಾರಕ್ಕೂ ಅವರ ಸೇವೆ ಅತ್ಯಂತ ತೃಪ್ತಿಯನ್ನ ನೀಡಿತ್ತು. ಆದರೆ ಇವರ ಕೆಲಸಕ್ಕೆ ಈಗ ಕಂದಾಯ ಇಲಾಖೆ ಅಧಿಕಾರಿಗಳಿಂದಲೇ ಮಹಾಮೋಸ ನಡೆದಿರುವುದು ಬಟಾಬಯಲಾಗಿದ್ದು ಅಧಿಕಾರಿ ವರ್ಗವನ್ನ ಪ್ರಶ್ನಿಸುವ ಕೆಲಸ ಮಾಡಬೇಕಾಗಿದೆ. ಮುಖ್ಯವಾಗಿ ನಿವೃತ್ತ ಬಳಿಕ ಓರ್ವ ಗ್ರಾಮ ಸೇವಕ ಹುದ್ದೆಯ ನೇಮಕಾತಿಯಲ್ಲಿ ನಿಯಮದಂತೆ ಯಾರು ಗ್ರಾಮ ಸೇವಕ ಹುದ್ದೆಯಿಂದ ನಿವೃತ್ತರಾಗುತ್ತಾರೋ ಅವರ ಹುದ್ದೆ ಅವರ ಕುಟುಂಬಕ್ಕೆ ನೀಡಬೇಕೆಂಬ ಕಾನೂನಿದೆ. ಇದು ತಪ್ಪಿದಲ್ಲಿ ಆ ಹುದ್ದೆ ಭರ್ತಿ ಮಾಡಿಕೊಳ್ಳಲು ಪತ್ರಿಕೆಯಲ್ಲಿ ಪ್ರಕಟಣೆಯನ್ನು ಹೊರಡಿಸಿ ಎಲ್ಲರ ಗಮನಕ್ಕೆ ತಂದು ಕಾನೂನಿನ ಪ್ರಕಾರ ಹುದ್ದೆಯನ್ನ ಭರ್ತಿ ಮಾಡಿಕೊಳ್ಳಬೇಕಾಗಿದೆ. ಆದರೆ ಇವೆಲ್ಲ ಕಾನೂನನ್ನು ಅಧಿಕಾರಿಗಳು ಮರೆತರೆ ಅಥವಾ ಇದರಲ್ಲಿ ಏನಾದರೂ ಒತ್ತಡ ಅಥವಾ ಇನ್ಯಾವುದು ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರ ನಡೆದಿರುವುದು ಅನುಮಾನವೂ ವ್ಯಕ್ತವಾಗುತ್ತಿದೆ ಎಂಬ ಮಾತುಗಳು ಎಲ್ಲೆಡೆ ಕೇಳಿಬರುತ್ತಿದೆ. ಆದರೆ ಈ ಯಾವ ನಿಯಮವನ್ನು ಪಾಲಿಸದೆ ಏಕಾಏಕಿ ತಹಶೀಲ್ದಾರ್ ಕಾರು ಚಾಲಕ ಗಣಪತಿ ಶೇಟ್ ಅವರನ್ನು ಗ್ರಾಮ ಸಹಾಯಕ ಹುದ್ದೆಗೆ ನೇಮಕ ಮಾಡಿಕೊಂಡಿರುತ್ತದೆ. ಈ ಬಗ್ಗೆ ತಹಶೀಲ್ದಾರ್ ಅವರ ಗಮನಕ್ಕೆ ತಂದಾಗ ಈ ಹುದ್ದೆ 3 ತಿಂಗಳ ಹಿಂದೆ ಭರ್ತಿ ಮಾಡಿಕೊಳ್ಳಲಾಗಿದೆ. ಅನಂತ್ ಮಹಾಲೆ ತನ್ನ ಕುಟುಂಬಕ್ಕೆ ಯಾವುದೇ ಹುದ್ದೆ ಬೇಡ ಎಂದು ಬರೆದುಕೊಟ್ಟಿರುತ್ತಾರೆ ಎಂಬ ಹೇಳಿಕೆ ನೀಡಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಮುಖ್ಯವಾಗಿ ಈ ನಿವೃತ್ತ ಗ್ರಾಮ ಸೇವಕ ಅನಂತ್ ಮಹಾಲೆ ಕುಟುಂಬವು ಕಡು ಬಡತನದಲ್ಲಿ ಜೀವನ ನಡೆಸುತ್ತಿದೆ. ಒಂದು ಗಂಡು ಒಂದು ಹೆಣ್ಣು ಮಗುವಿದ್ದು ಮಕ್ಕಳಿಬ್ಬರು ಕಲಿಯುತ್ತಿದ್ದಾರೆ. ಈ ಆರ್ಥಿಕ ಸಂಕಷ್ಟದ ಸಮಯದಲ್ಲಿ ಅನಂತ್ ಮಹಾಲೆ ಯಾವ ಧೈರ್ಯದಲ್ಲಿ ತನ್ನ ಕುಟುಂಬಕ್ಕೆ ಸರ್ಕಾರಿ ಕೆಲಸ ಬೇಡ ಎಂದು ಬರೆದುಕೊಡಲು ಸಾಧ್ಯ ಎಂಬುದನ್ನು ಸಹ ಅಧಿಕಾರಿಗಳು ಮರುಪರಿಶೀಲಿಸಿ ಸಹಾಯಕ ಆಯುಕ್ತರಿಗೆ ಹುದ್ದೆ ಅನುಮೋದನೆಗೆ ಕಳುಹಿಸಿಕೊಡುವ ಜವಾಬ್ದಾರಿಯತ್ತ ಕೆಲಸ ಮಾಡಬಹುದಾಗಿತ್ತು. ಸದ್ಯ ಗ್ರಾಮ ಸೇವಕ ಹುದ್ದೆ ಹಾಗೂ ಗುತ್ತಿಗೆ ಆಧಾರದ ಮೇಲೆ ಕಾರು ಚಾಲಕ ಕೆಲಸ ಮಾಡುತ್ತಿರುವ ಗಣಪತಿ ಶೇಟ್ ಯಾವ ಹಿನ್ನೆಲೆಯಲ್ಲಿ ಎರಡು ಹುದ್ದೆಯಲ್ಲಿ ಹೇಗೆ ಕೆಲಸ ಮಾಡಲು ಸಾಧ್ಯವಿದೆ? ಸದ್ಯ ಚಾಲಕ ಹುದ್ದೆಯ ಸಂಬಳ ಗುತ್ತಿಗೆ ಕಂಪನಿಯಿಂದ ಪಡೆದಿದ್ದು ತಹಶೀಲ್ದಾರ್ ಹಂತದಲ್ಲಿ ಗ್ರಾಮ ಸೇವಕ ಹುದ್ದೆಗೆ ಅನುಮೋದನೆ ನೀಡಿ ಸಹಾಯಕ ಆಯುಕ್ತರ ಹಂತದಲ್ಲಿ ಅನುಮೋದನೆ ಹಂತದಲ್ಲಿದ್ದ ಹಿನ್ನೆಲೆ ಗ್ರಾಮ ಸೇವಕ ಹುದ್ದೆಯ ಸಂಬಳ ಬಂದಿಲ್ಲವಾಗಿದೆ. ಸದ್ಯ ಈತ ಚಾಲಕ ಹುದ್ದೆಗೂ ರಾಜೀನಾಮೆ ನೀಡದೆ ಇನ್ನೊಂದು ಕಡೆ ಗ್ರಾಮ ಸೇವಕ ಹುದ್ದೆ ಮಾಡುತ್ತಿರುವುದು ಯಾವ ರೀತಿ ನ್ಯಾಯ ಎಂಬುದು ಅಧಿಕಾರಿಗಳಿಗೆ ತಿಳಿಸಬೇಕು ಎಂದು ಅನ್ಯಾಯಕ್ಕೊಳಗಾದ ಅನಂತ್ ಮಹಾಲೆ ಆಗ್ರಹಿಸಿದ್ದಾರೆ. ಸುಮಾರು 35 ವರ್ಷಗಳಿಂದ ಗ್ರಾಮ ಸಹಾಯಕ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತಿ ಹೊಂದಿದ್ದೇನೆ. ನನ್ನ ಕೆಲಸ ನನ್ನ ಮಗನಿಗೆ ಸಿಗಬೇಕಾಗಿತ್ತು. ಆದರೆ ನನಗೆ ಆ ಹುದ್ದೆಯನ್ನು ತಹಶೀಲ್ದಾರ್ ವಾಹನ ಚಾಲಕನಿಗೆ ನೀಡಿದ್ದಾರೆ. ಇದು ನನಗೆ ಆದ ಅನ್ಯಾಯವಾಗಿದೆ. ನನ್ನ ಮನೆಗೆ ಖುದ್ದು ಕಾರು ಚಾಲಕ ಗಣಪತಿ ಶೇಟ್ ಹಾಗೂ ಇನ್ನೋರ್ವ ಗ್ರಾಮ ಸೇವಕ ಬಂದು ಖಾಲಿ ಹಾಳೆಯಲ್ಲಿ ಸಹಿ ಹಾಕುವಂತೆ ತಿಳಿಸಿದ್ದು ನನ್ನ ಪತ್ನಿ ಸಹಿ ಮಾಡದಂತೆ ತಿಳಿಸಿದ್ದಳು. ಆದರೆ
ಊಟದ ಸಮಯಕ್ಕೆ ಮನೆಗೆ ಬಂದು ಗಡಿಬಿಡಿಯಲ್ಲಿ ಸಹಿ ಪಡೆದು ತೆರಳಿದ್ರು. ನಮಗೆ ನ್ಯಾಯ ಸಿಗಬೇಕು. ಈ ಬಗ್ಗೆ ಸಹಾಯಕ ಆಯುಕ್ತರಿಗೂ ಮನವಿ ಸಹ ಸಲ್ಲಿಸಿದ್ದು ನನ್ನ ಹುದ್ದೆಗೆ ನನ್ನ ಮಗನನ್ನ ಆಯ್ಕೆ ಮಾಡಬೇಕು ಎಂಬುದು ನನ್ನ ಒತ್ತಾಯ ಎಂದು ಹೇಳಿದ್ದಾರೆ. ನಾನು 35 ವರ್ಷ ಆಯ್ತು ಗ್ರಾಮ ಸಹಾಯಕ ಹುದ್ದೆ ಕೆಲಸ ಮಾಡಿ ಸೆಪ್ಟೆಂಬರ್ ತಿಂಗಳ 30ರಲ್ಲಿ ಆಯ್ತು. ನನಗೆ ಅನ್ಯಾಯ ಆಗಿದೆ. ಯಾಕೆ ಹೇಳಿದ್ರೆ ಕಾನೂನು ಪ್ರಕಾರ ನಮ್ಮ ಮಗಳಿಗೆ ಕೊಡಬೇಕು ಆ ಹುದ್ದೆಯನ್ನು. ಆಗ ಅವರು ಬೇರೆಯವರಿಗೆ ಕೊಡ್ಬೇಕಂತ ಮಾಡಿದ್ದಾರೆ. ಹಾಗಾಗಿ ನಮ್ಮ ಮಗನಿಗೆ ಕೊಡ್ಬೇಕು. ವಿಸ್ಮಯ ನ್ಯೂಸ್, ಉದಯ ಎಸ್ ನಾಯ್ಕ್, ಭಟ್ಕಳ.